ತಾಲೂಕಾ ಜಿಲ್ಲಾ ರಾಜಕಾರಣಿ ಎಲ್ಲ ಈ ಕಡೆ ಬಂದದ ಇದು ಈಗ ಯಾವಾಗ ಅಲ್ಲಿ ಕಡೆ ಇದು ಕಲಿಯುಗಕ್ಕೆ ಬಂದದ ದ್ವಾಪರದಾಗಾಗಲಿ ಕೃತದಾಗಾಗಲಿ ತ್ರೇತಾದಾಗಾಗಲಿ ರಾಜಕಾರಣಿ ಜಿಲ್ಲಾ ತಾಲೂಕಾ ಠಿಕಾಣ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ಇವೆಲ್ಲ ಇದ್ದು ಅನ್ರಿ ಮೊದಲು ಗರ್ವ ಬೇಡ ಎನ್ನ ಗೌರಾದೇವಿ ಬೇಡದ ಕೊಡವ ವರವ ಎಂದ ನಮಗ ಬೇಡದ ಕೊಡವ ವರವ ಏ ಗರ್ವ ಬೇಡ ನನ್ನ ಗೌರಾದೇವಿ ಬೇಡದ ಕೊಡವ ವರವ ಮೌಲನ ವಿಶಾನ ಹೊಸ ದರುವ ಮೌಲನ ವಿಶಾನ ಹೊಸ ದರುವ ಮೌಲನ ವಿಶಾನ ಹೊಸ ದರುವ ಏ ಸಂತ ಸಭಾದಾಗ ಗಾಯನ ಮಾಡತೀವ ಇದೇ ಎನ್ನ ಸುರುವ ಈ ಸಂತ ಸಭಾದಾಗ ಗಾಯನ ಮಾಡತೀವ ಇದೆ ಹ್ಞೂ ಏನು ಹೇಳತ್ತಾರ ನೋಡ್ರಿ ಗಂಡ ಹಾಡೋರು ಏನು ಹೇಳ್ತಾರು ಯಾಕೋ ಓಡಾಡಿದನ ಕೈಲಕತ್ತೇನ್ರಿ ಕಂಬೋಗಿ ಸುರಪ್ಪ ಹತ್ತು ದೌಡ್ ಮುಣುಕ್ತ ನಾವು ಹಂಗೆ ಹಂಗ ಹೋತಮ್ಮ ಶಾನೆ ಭಾಳ ಇದೆ ತಿಳಿ ಕರ್ಶಾರಿಪ್ಪ ಎದ್ದ ತಕ್ಷಣ ಹೇಳತ್ತೇರಿ ಏನತ್ತ ನಿನ್ನ ಆದಿಶಕ್ತಿ ತಾಲೂಕು ಯಾವ್ದಿತ್ತು ಆಕೆ ಜಿಲ್ಲಾ ಯಾವ್ದಿತ್ತು ತಮ್ಮ ಸುರೇಶ ತಾಲೂಕಾ ಜಿಲ್ಲಾ ರಾಜಕಾರಣಿ ಎಲ್ಲ ಈ ಕಡೆ ಬಂದದ ಇದು ಈಗ ಯಾವಾಗ ಅಲ್ಲಿ ಕಡೆ ಇದು ಕಲಿಯುಗಕ್ಕೆ ಬಂದದ ದ್ವಾಪಾರದಾಗಲಿ ಕೃತದಾಗಲಿ ತ್ರೇತಾದಾಗಲಿ ರಾಜಕಾರಣಿ ಜಿಲ್ಲಾ ತಾಲೂಕಾ ಠಿಕಾಣ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ಇವೆಲ್ಲ ಇದ್ದು ಅನ್ರಿ ಮೊದಲು ಹಾ ಮತ್ತ ಹಂಗ ಮಾತಾಡ್ಲಕ್ ಹೋಗ್ಬೇಡ ತಮ್ಮ ಅವನು ಮಳಿ ಇಲ್ಲದ ಬಗರಿ ಆಡಿಸ್ಬೇಕತ್ತಾನ್ರಿ ಹಂಗೆ ಹಂಗ ನಡೀತದ ದಗದ ಮಳಿ ಇಲ್ಲದ ಬಗರಿ ಆಡ್ತದ ತಮ್ಮ ಅಕ್ಕರೆ ಒಂದ ಜಾಗನ್ಯಾಗ ನಿಂದ್ರಂಗಿಲ್ಲ ಗಟಾರಕ್ಕೂ ಬೀಳಬಹುದ ಹೇಳಕ್ ಬರಂಗಿಲ್ಲ ಅದಕ್ಕೆ ಬಹಳ ಶಾಣೆ ಆದ್ಯತ ಕರೀಶಾರಪ್ಪ ಅಂದ್ರೆ ಎದ್ದ ತಕ್ಷಣ ಹೇಳತ್ತಾರ ಏನತ್ತ ವರವ ಕೊಡಬೇಕು ಶಂಕರ ನೀನ ಸಭಾದೊಳಗ ಮಾಡತೀವೋ ಶರಣ ಶರಣ ಸಕಲ ಜೀವಿಗಳ ಸಾಕಿ ಸಲವು ಅಂತ ಸಂಜೀವ ಅನಸಿದವನ ಅನಸಿದವನ ಯಾಕಂದ್ರ ಭಗವಂತ ಪರಮಾತ್ಮಗ ಬೇಡ್ಕೋರಿ ಬೇಡ್ಕೊಂಡವ್ರಿಗೆ ಬೇಕಾದ ಕೊಡ್ತಾನ ನನ್ನ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಭಗವಂತ ಬೇಡ್ಕೋರಿ ಅಂತ ಹೇಳಿದಿ ಯಾರಿಗೇನು ಕೊಟ್ಟ ನಿನ್ನ ಪರಮಾತ್ಮ ಕೊಟ್ಟದ್ದು ಬೇಕಲ್ಲ ವರ್ಸಾತ್ ನೋಡ್ತೀವಪ್ಪ ನಾವು ಬರ್ಲಾಕತ್ತಿ ನಮ್ಮ ಹಿಂಗಣಿ ಗ್ರಾಮಕ್ಕೆ ಇದು ಹೆಚ್ಚು ಕಮ್ಮಿ ನಾಲ್ಕನೇದು ಇರ್ಬೇಕ್ರಿ ನಾಲ್ಕನೇ ವರ್ಷದು ಗಂಡ ಮೇಳಗಳು ಚೇಂಜ್ ಆಕೋತ್ ಬಂದಾವ ಏನೋ ನಮ್ಮ ಮಾಸಾಪ್ತಿ ಆಶೀರ್ವಾದ ದೈವದ ಆಶೀರ್ವಾದ ನಾವು ಮಾತ್ರ ನಾಲ್ಕು ವರ್ಷ ಅತ್ತ ಕಂಟಿನ್ಯೂ ಉಳಿದೀವು ಆರು ತಿಂಗಳಾಗವ ಎಲೆ ಅಡಿಕೆನೂ ಕೊಟ್ಟಾರಿ ಹಿಂಗಣಿ ಗ್ರಾಮದವರು ಪರಮಾತ್ಮಗ ಬೇಡ್ಕೋರಿ ಬೇಡಿದವ್ರಿಗೆ ಬೇಕಾದ ಕೊಡ್ತಾನು ಅಂತ ಹೇಳತ್ತಾರ ಯಾರ ಕಂಬೋಗಿ ಸುರೇಶ ಬೇಡಿದವ್ರಿಗೆ ಬೇಕಾದ ಕೊಡ್ತಾನ ಅಂತ ಹೇಳಿದಿ ಮೊದಲ ಕೊಡವನ ಮೈ ಮೇಲೆ ಹಾಕೋಲಕ್ಕ ಒಂದು ಬಟ್ ಅರಿವಿಲ್ಲ ಯಾರಿಗೇನು ಕೊಡ್ತಾನಿವ ವರ್ಸಾತ್ ನೋಡ್ತೀವಪ್ಪ ಇವಂಗ ಕೊಟ್ರ ಅವಂಗಿಲ್ಲ ಅವಂಗ ಕೊಟ್ರ ಇವಂಗಿಲ್ಲ ಮೊದಲು ಕುಡವನ ಮೈ ಮೇಲೆ ಹಾಕೊಲಕ್ ಒಂದು ಬಟ್ ಅರಿವಿಲ್ಲ ಹುಲಿ ಚರ್ಮ ಸುತ್ತಕೊಂಡ ಸುಡುಗಾಡದೊಳಗ ಬೂದಿ ಬಡ್ಕೊಂಡ ತಿರುಗಾಡ್ತಾನ ನಿನ್ನ ಪರಮಾತ್ಮ ಯಾರಿಗೇನು ಕೊಡ್ತಾನಿವ ಯಥಾ ಭಕ್ತಿ ತಥಾ ದೇವ ದುಡಿತಿ ಎಲ್ಲಿ ಎಷ್ಟು ದುಡಿಕೆ ಮಾಡ್ತಿ ಅಟ್ಟು ಪಗಾರ ಪಡ್ಕೋತಿ ಚತ್ಯಾನ ದುಡಿದ್ರೆ ಚಂಜಿಕ ಮನಿ ಒಲಿ ಹೊತ್ತವ ನಾವು ಹಾಡಿಕೆ ಮಾಡಿ ನಾವು ದಗದ ಮಾಡಿದಾಗ ನಾವು ಹಾಡಿಕೆ ಮಾಡಿದೀವಪ್ಪ ಅಂದ್ರೆ ಚತ್ಯಾನ ಇಲ್ಲಿ ಚಂಜಿ ಮಾಡಿ ನಮ್ಮ ಪಗಾರ ಕೊಡ್ರಿ ಅಂತ ಕೇಳಕ್ಕ ಮಾಲಕರಾದಿವ ನಾವು ದುಡ್ದ ನಾವು ಉಣಬೇಕಾದ್ರೆ ಎಲ್ಲಿ ಐತಿ ಅದ ದೇವ್ರ ಬೇಕಲ್ಲ ದುಡಿಲಾರ್ದ ಕೊಡ್ಬೇಕಲ್ಲ ಅದಕ್ಕೆ ಹೇಳ್ಯಾರ ದೃಢದಿಂದ ದುಡಿದವನಿಗೆ ದುಡಿದಷ್ಟೋ ಕೂಲಿ ದುಡಿಲಾರದ ಕಡಮೂರ್ಖನಿಗೆ ಬಿಡದಪ್ಪ ಎಮದ್ ಹೋಲಿ ಇದ ನಾನು ಅವ್ರಿಗೆ ಬಿಟ್ಟಿಲ್ಲ ಅದಕ್ಕೆ ಹೇಳತ್ತೇನ್ರಿ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕ್ಯಾನತ್ರಿ ಭಗವಂತ
ಅಂಡ ಜೈ 21 ಲಕ್ಷ ಪಿಂಡ ಜೈ 21 ಲಕ್ಷ ಜಲ ಜೈ 21 ಲಕ್ಷ ಉದ್ಬೀಜ 21 ಲಕ್ಷ ಹಿಂಗ 84 ಲಕ್ಷ ಜೀವರಾಶಿಗೆಲ್ಲ ಅನ್ನ ಹಾಕಿ ನನ್ನ ಭಗವಂತ ಬಹಳ ದೊಡ್ಡವನದಾನು ದೊಡ್ಡವನದಾನು 84 ಲಕ್ಷ ಜೀವರಾಶಿಗೆಲ್ಲ ಪರಮಾತ್ಮ ಅನ್ನ ಹಾಕ್ಯಾನ ಹಾಕ್ಯಾನ ಕಬಲು ಕೊಡುನು ಮನ್ ನಿನ್ನ ಪರಮಾತ್ಮ ವಂದಾನು ಅಂತ ಟೈಮ್ ದೊಳಗೆ ಕೈಯಾಗ ಕಪಾಲಿ ಹಿಡ್ಕೊಂಡು ಹಸದ ಮೂರು ಲೋಕದಾಗ ಜಗ ಸುತ್ತವರದ ಬಿಕ್ಕಿ ಬೇಡುತ್ತಿದ್ದ सूर्य इंद्र चंद्र वरुण गरुड़ी हमी गंड हाड़वर अन्न हाकवर परमात्म तिरीगद 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 हटे तुम अन्नो ताकत निम गंड देवर कई नीगल तिगाड़ता बंद बंद ना ताय अन्नपूर्ण बाकल बंद कई कपाल हिड़द केतान ताय अन्नपूर्ण ನಿನ್ನ ಮನೆನೇ ಮನ್ಯಾಗ ಹಳಿಸಿದ ನುಚ್ಚಿದ್ರು ನನಗೆ ನೀಡ ಕರೆ ಹೊಟ್ಟೆ ತುಂಬ ನೀಡ ಅಂದ ಅವಾಗ ನನ್ನ ತಾಯಿ ಅನ್ನಪೂರ್ಣೇಶ್ವರಿ ಯಾವಾಗ ಇವಂಗ ಒಂದ ಮುಟ್ಟಿಗೆ ಅನ್ನ ನೀಡಳಲ್ಲ ಇವರ ಪರಮಾತ್ಮಗ ಹೊಟ್ಟೆ ತುಂಬ ಉಂಡ ಜಟಾ ಜಾಡಿಸಿ ನಿತ್ತ ಏನತಾನೆ ಅವಾಗ ಹೇಳ್ತಾನೆ ಏನಂತೆ ಎಲ್ಲ ಗಂಡ ದೇವರ ಕಡೆ ತಿರುಗಿ ಬಾನಿ ಕರೆ ನನ್ನ ಹೊಟ್ಟೆ ತುಂಬಸು ತಾಕತ್ತ ಗಂಡ ದೇವರ ಕೈಯಾಗ ನೀಗಲಿಲ್ಲ ಆಗಿಲ್ಲ ತಾಯಿ ಅನ್ನಪೂರ್ಣೇಶ್ವರಿ ನಿನ್ನ ಕೈಲೆ ನನ್ನ ಹೊಟ್ಟೆ ತುಂಬಿದ ಅಂದ್ರೆ ಜಗದಾಗ ಅನ್ನಪೂರ್ಣೇಶ್ವರಿಯಗೆ ಮೆರಿಯತಿ ಹೇಳಿ ಆಶೀರ್ವಾದ ಮಾಡಿ ಹೊರಗೆ ಬಂದ ಯಾಕೆ ಗಂಡ ದೇವರ ದೊಡ್ಡವರು ಇದ್ರಿ ನೀವು ನೀಡಬೇಕಾಗಿತ್ತು ಅಣ್ಣ ಎಲ್ಲರಿಗೆ ಕೊಡ್ತಿದ್ರಿ ಎಲ್ಲರಿಗೆ ಕೊಡ್ತಿದ್ದಿ ಹಂಗಿರಂಗಿಲ್ಲ ತಮ್ಮ ಸುರೇಶ ತಾಲೂಕು ಯಾವುದ ಜಿಲ್ಲಾ ಯಾವುದ ನನಗೆ ಸೀಮೆ ಇಲ್ಲ ನನ್ನ ತಾಯಿ ಆದಿಶಕ್ತಿಗೆ ಸೀಮೆ ಗಟ್ಟಿ ಕೆಲಸ ಇಲ್ಲ ಈದಾಗಂಗ್ಲೆ ಮತ್ತೆ ಮುಂದಾಗಂಗ್ಲೆ ಮತ್ತೆ ಮುಂದೆ ಹಿಂಗ ಒಬ್ಬಕಿನದಾಳ ಕರೆ ನಾನಾ ತರ ಅವತಾರ ತೊಟ್ಟಳಕ್ಕಿಟ್ಟ ಯಾವ್ಯಾವ ದೈತ್ಯ ಹೆಂಗೆಂಗ್ ಬರ್ತಾನಲ್ಲ ಅಂತವ್ನ ಹಂಗ ಹೊಡಿಬೇಕಾದ್ರೆ ಆಯಾ ಅವತಾರ ತೊಟ್ಟಳ ನನ್ನ ಆದಿಶಕ್ತಿ ಆಕಿ ಹೇಳತ್ತೇನ್ರಿ ಏ ಎಲ್ಲ ಪರಮಾತ್ಮನದಿಂದ ಆಗೈತತ್ತ ದೇವ್ರ ಬಹಳ ದೊಡ್ಡ ಮಾತು ಹೇಳತ್ತೇನು ಸಣ್ಣ ಹಂಗೆ ನಡಿಲ್ರಿ ಜಗ ತತ್ವ ಸಾರ ಮಾತ ನಿನಗ ಗೊತ್ತ ಮಾಡಿ ಹೇಳ ಏ ಚಿತ್ತ ಕೊಟ್ಟ ಕೊತ್ತ ಕೇಳೋ ಕವೇಶ್ವರ ಏ ಹೇಳಿದವರ ಕೇಳುವ ಅಲ್ಲಿ ಹೋಗತಿ ನೀ ಹೋಗೋ ದಾರಿ ಒಂದ ಪರ್ವ ಎಂದ ನಿರ್ಧಾರ ಏ ಹೇಳಿದರ ಕೇಳವಲ್ಲಿ ಹೋಗತಿ ನೀ ಹೋಗೋ ದಾರಿ ಒಂದ ಪರ್ವ ಎಂದ ನಿರ್ಧಾರ ಹೊದಗಿನ ಅಂದ ಹುಟ್ಟಿ ಬಂದ ಅಂಜಿಕೆ ನಮ್ಮೊಂದಿ ಏ ಹಿಂದ ಸತ್ತಂಗ ಸಾಯ್ಬ್ಯಾಡು ನೀಮೋ ಬಾಜಾರ ಮಾಡಿಕ ಸಮೇಧಮೆ ಭಾವ ಗುಣ ತಿಳದಿಂದ ಬಾಳದಿಂದ ಏ ಮೂರ ದಿನದ ಬಾಜಾರ ಮಾಡಿಕ ವ್ಯಾಪಾರ ಸಮೇಧಮೆ ಭಾವ ಗುಣ ತಿಳದಿಂದ ಮುಂದ ಹೊಳದಿಂದ ಅಮ್ಮದಮ್ಮ ಬುದ್ಧಿ ಕೆಟ್ಟ ಗರ್ವ ತಾನು ಸಿಟ್ಟ ಏ ತರ್ಕ ಹಿಡಿ ಸರ್ಕ ಭಾವ ಕಾಲದಿಂದ ಏ ಸುತಿ ಜನ್ಮ ಮಾಯದ ಬಲಿ ಒಂದ ದಿನ ಹೋಗದ ಏ ಸುತಿ ಜನ್ಮ ಮಾಯದ ಬಲಿ ಒಂದ ದಿನ ಹೋಗದ ಖಾಲಿ ನಿನ್ನ ಮನೆಯ ಮಾಡಲಿಲ್ಲ ಘಟ್ಟಿ ಯಾವ ಮನಿಯಪ್ಪ ಯಾವ ಮನಿ ಯಾಕಂದ್ರ ಇದು ಆಧ್ಯಾತ್ಮಿಕ ಹೇಳ್ತದ ಏನತ್ತ
ತತ್ವಸಾರ ಮಾತು ನಿನಗೆ ಗೊತ್ತು ಮಾಡಿ ಹೇಳತೀನೋ. ಚಿತ್ತ ಕೊಟ್ಟ ಕುತ್ತ ಕೇಳೋ ಕವೇಶ್ವರ, ಹೇಳಿದರೆ ಕೇಳುವ ಅಲ್ಲಿ ಹೋಗ್ತೀವಿ ಯಾವಲ್ಲಿ, ನೀ ಹೋಗೋ ದಾರಿ ಒಂದ ಪರವಾರ, ತಮ್ಮ ಪತಿ ಪ್ರತಿ ಒಂದು 84 ಲಕ್ಷ ಜೀವರಾಶಿಗೆಲ್ಲ ಇದು ಹೋಗೋದೊಮ್ಮೆ ನಿರ್ಧಾರ. ಅದಕ್ಕೆ ಹೇಳ್ತಾರೆ ಪ್ರತಿ ಒಂದು ಜೀವರಾಶಿ ಜನ್ಮ ತಾಳ್ಬೇಕಾದ್ರು ತಾಯಿ ಗರ್ಭನುವಂತ ಮುಸುಕಿ ಬೇಕು, ಮನಿ ಬೇಕ. ಈಗ ಹೆಂಗೈತಿ ಗೊತ್ತೇನ, ಶರೀರ ಅಂದ್ರೆ ಹೆಣ್ಣ, ಜೀವ ಅಂದ್ರೆ ಗಂಡ. ಪಂಚಕರ್ಣಿ ಹೇಳ್ತದ, ಶರೀರ ಅಂದ್ರೆ ಹೆಣ್ಣ, ಜೀವ ಅಂದ್ರೆ ಗಂಡ. ತಮ್ಮ ಸುರೇಶ, ಇಲ್ಲಾದ್ರೂ ಸಹಿತ ನನ್ನ ಶರೀರ ಅನ್ನುವಂತ ಹೆಣ್ಣು ಹುಡುಕ್ಯಾಡ್ಕೋತ, ಜೀವನುವಂತ ಗಂಡ ತಾನಾಗೆ ಬರ್ತದ, ನಾನಾಗೆ ಹೋಗಂಗಿಲ್ಲ. ಇಲ್ಲಿಲ್ಲ, ಶರೀರ ತಾನಾಗೆ ಅದ್ರ ಕಡೆ ಹೋಗಂಗಿಲ್ಲ. ಇಲ್ಲ, ಇದ ಜೀವ ತಾನಾಗೆ ಇದ್ರ ತ್ಯಾಕ ಬರ್ತದ, ಯಾಕ ಮನಿ ಹುಡುಕಲಾಕ. ಹಿಂದಕಿನ ಜನ್ಮದಾಗ ಮಾಡಿರುವಂತ ಕರ್ಮ ಕಳಿಬೇಕಾದ್ರೆ ನನ್ನ ಶರೀರ ಅನ್ನುವಂತ ಹೆಣ್ಣ ನಿನಗ ಸಾಥ್ ಕೊಡ್ಲಾಕ ಬೇಕ. ಈ ಶರೀರ ಸಾಥ್ ಕೊಟ್ಟಾಗನ ಮುಂದೆ ಮಾಡಿರುವಂತ ಕರ್ಮದು ಎಲ್ಲ ಕಳ್ಕೊಳಕ್ ನಿನಗ ಹಾದಿ ಅದ. ಐತಿ, ಈಗ ಒಬ್ಬ ಬಂದ 4 ದಿವಸ ಮನಿ ಒಳಗ ಬಾಡಿಗೆ ಇರೋದನಪ್ಪ, ಬರ್ಬೇಕಾದ್ರ ಏನ ಕೇಳ್ತಾನು, ಬಾಂದ್ರಪ್ಲೆ ನಾ 4 ದಿವಸ ಇರಾವದನ್ರಿ, ಒಂದ ಮನಿ ಐತೇನ್ರಿ 4 ದಿವಸ ಇರ್ಲಾಕತ್ತ ಕೇಳ್ತಾನ. ಬಾಡಿಗೆ ಮನಿ ಇದ್ದಾಗನ ಬಾಡಿಗೆ ಕುಡ್ಲಾಕ ಬರ್ತೈತಿ, ಹಂಗ ಶರೀರ ಇದ್ದಾಗನ ಜೀವಿಗೆ ಕುಂಡ್ಲಾಕ ಬರ್ತೈತಿ. ಇದು ಬಾಡಿಗೆನ, ಇದು ಬಾಡಿಗೆನ. ಬಾಡಿಗೆ ಎತ್ತಿದ್ದಾಗ ತಮಾ ಸುರೇಶ, ನೀನು ಯಾವಾಗ ಬರ್ತಿ ಬರ್ತಿ ಯಾವಾಗ ಹೋಗ್ತಿ ಹೋಗ್ತೀನಿ ಅಂತ ಹೇಳಕ್ ಬರಂಗಿಲ್ಲ, ನಿನ ಗ್ಯಾರಂಟಿ ನನಗ ಇಲ್ಲ. ಬಾಡಿಗೆ ಮುಟ್ಟಣ ಹೋಗಬೇಕು, ಇಲ್ಲಿದ ಬಿಡ್ಲಾಕ ಬರಂಗಿಲ್ಲ. ಖರೆ ಅದಕ್ಕ ಹೇಳ್ತಾರ ಜೀವಾತ್ಮ ಅಂದ್ರೆ ಹೆಂಗ, ಜೀವ ಅಂದ್ರೆ ಹೆಂಗ, ಏನ ಮನಿ ಮುಂದ ಸಾಕಿರುವಂತದ ಒಂದ ನಾಯಿ ಇದ್ದಂಗ ಇದ ಜೀವಾತ್ಮ ಅಂದ್ರ. ಯಾಕ ಇದು ಹೆಂಗ ಹಂಗ ಮಾಡ್ತದ್ರಿ ಇದು ನಾಯಿ, ಹಂಗನ ಹೆಂಗ ಹೆಂಗಪ್ಪ ಅಂದ್ರ, ಇಲ್ಲೊಬ್ರು ಅಂದ್ರ ರೊಟ್ಟಿ ಒಗದ್ರ ಅಂದ್ರ ಅದನ್ನೊಂದು ರೊಟ್ಟಿ ತಿನ್ನೋದು, ಅದು ಒಂದ ಮನಿಗೆ ಕುಂಡ್ರಂಗಿಲ್ಲ ಅದ ನಾಯಿ. ಹೊಟ್ಟೆ ತುಂಬಲಿಕ್ಕಂದ್ರ ಮತ್ತ ಮತ್ತೊಂದು ಮನಿ ಹುಡುಕ್ಲಕ್ಕ ಚಾಲು ಮಾಡ್ತೈತಿ. ಹಂಗ ಹೆಂಗ ಮತ್ತೊಂದು ಮನಿ ಮತ್ತೊಂದು ಮನಿ ಹುಡುಕ್ತದಲ್ಲ ನಾಯಿ, ನಿನ್ನ ಜೀವ ಆದ್ರೂ ಸಹಿತ ಈ ಶರೀರ ಬಿಟ್ರೆ ಮತ್ತೊಂದು ಮತ್ತೊಂದು ಶರೀರ ಬಿಟ್ರೆ ಮತ್ತೊಂದು ಮತ್ತೊಂದು ಮನಿ ಮನಿನ ಹುಡುಕಾಡ್ತೀನಿ. ನೀವತ್ತು ಶಿವಶಕ್ತಿ ವಾದ ಮಾಡ್ಲಕ್ಕ ಬಂದಿ, ಅಪ್ಪನ ಬೆಳೆಸಲಕ್ಕ ಬಂದಿ, ನನ್ನ ಶರೀರ ಬಿಟ್ಟು ಎಲ್ರಿ ಕಡ್ಯಾಕ ನಿಂತ ಕೆಲಸ ಮಾಡಿದ್ಯಂದ್ರ ಏನ, ನಿನ್ನ ಜೀವಾತ್ಮ ಈ ಶರೀರ ಒಳಗ ಬಂದು ಕೂಡ್ಕೊಳಕಿತ್ತ ಮೊದಲ ಇತ್ತ ಯಾವ ಆಕಾರದಾಗ, ಯಾವ ಆಕಾರದಾಗ, ಏನ ಕರಗಿತ್ತೋ ಬೆಳಗಿತ್ತೋ ಗಾಳಿಯಾಗಿತ್ತೋ ಥಂಡಿಯಾಗಿತ್ತೋ ಬೆಂಕಿಯಾಗಿತ್ತೋ ನೀರಾಗಿತ್ತೋ, ಯಾವ ವರ್ಣ, ಯಾವ ವರ್ಣ ಇತ್ತ ಅದಕ್ಕೆ, ಕೈಯ ಕಾಲ ಕಣ್ಣ ಮೂಗ ಕಿವಿ ಬಾಯಿ ಇದಕ್ಕ ಅದಕ್ಕೆ ಇದ್ದೋ ಇಲ್ಲೋ, ಏನ ನನ್ನ ತ್ಯಾಕ ಬಂದ ಬಳಕ ಎಲ್ಲ ರೂಪ ಬಂದೈತಿವ. ಎಲ್ಲಿ ರೂಪ ಐತಿ ಅಲ್ಲಿ ನಾಮ ಐತಿ, ಎಲ್ಲಿ ನಾಮ ಐತಿ ಅಲ್ಲಿ ರೂಪ ಐತಿ. ರೂಪ ಅಂದ್ರ ಸಾಕ್ಷಾತ್ ಹೆಣ್ಣಿನ ಸ್ವರೂಪ ಐತಿ. ಪರಮಾತ್ಮ ತಂದಿ ಅಂದಾನ, ಪ ಅಂದ್ರ ಏನ, ರ ಅಂದ್ರ ಏನ, ಮ ಅಂದ್ರ ಏನ, ತದ ತೆಳಗ ಮದ ಒತ್ತ ಯಾಕೆ ಕೊಟ್ಟಾರ ಪರಮಾತ್ಮ ಅನ್ನುವಂತ ಶಬ್ದಕ್ಕ. ಶಾನೆ ಬಹಳ ಅದನ್ರಿ, ಇದು ಅಲ್ಲದ ಒಂದು ಮಾತು ಹೇಳೇನ್ರಿ, ಏನತ್ತ ಪರಮಾತ್ಮ ಅಂದ್ರ ದೇವ್ರ ಅದನತ್ರಿಪ್ಪ ಜಗತ್ತಿನೊಳಗ, ಮತ್ತೊಬ್ಬರ ಸಂರಕ್ಷಣೆ ಮಾಡ್ತಾನ ದೇವ್ರ ಅಂತ ಹೇಳಿದಿ. ಉದಾಹರಣೆ ಕೊಡ್ತೀನಿ ಕೇಳ ನಿನಗ, ಈಗ ಗುಡಿಯಾಗ ಒಂದ ದೇವ್ರ ಇರ್ತದರಿ, ಗುಡಿ ಒಳಗಿನ ದೇವ್ರ ಯಾವರೇ ಒಬ್ಬ ಪೂಜಾರಿ ನಸಿಕಿನ್ಯಾಗ ಹೋಗಿ ಒಂದ ಕೊಡ ನೀರ ಸುರಿವಿದಾಗ ಆಮ್ಯಾಲ ಜಳಕ ಮಾಡಿಕೊಂಡ್ರು ದೇವ್ರ, ದೇವ್ರ ತನ್ನ ಜಳಕ ತನಗ ಮಾಡ್ಲಕ್ಕ ಬರಂಗಿಲ್ಲ ಈ ದೇವ್ರಿಗೆ. ನನ್ನ ನಿನ್ನ ಏನ ಮೆಟ್ಟಿಗಸ್ತದೋ ಕಂಬೋಗಿ ದೇವ್ರ, ತನ್ನ ಮೈ ತಾನ ತೊಳ್ಕೊಳಂಗಿಲ್ಲ. ಯಾವ್ರೇ ಮೈ ತೊಳೆದಾಗ ಜಳಕ ಮಾಡೋದು, ಯಾವ್ರೇ ಅರಿಬಿ ಹಾಕಿದಾಗ ಅರಿಬಿ ಹಾಕೊಳ್ಳೋದು, ಯಾವ್ರೇ ಅರಿಬಿ ಹಾಕೊಳ್ಳಿ ಅರಿಬಿ ಹಾಕೋತತಿ ನಿನ್ನ ದೇವ್ರ. ಅದು ಹೆಂಗ ದೇವ್ರಿಗೆ ಮ್ಯಾಲ ಗುಡಿ ಇತ್ತಂದ್ರ ಅಟ್ಟ ಅಟ್ಟ ಸುದ್ದಿ ಇರ್ತೈತಿ ಅದ ದೇವ್ರ, ಇರ್ಲಿಕ್ಕೆ ಪಚ್ಚ ಇರ್ತೈತಿ ಒಳಗ. ಶರೀರ ಅನ್ನುವಂತ ಗುಡಿ ಇದ್ರನ ಜೀವಾತ್ಮ ಅನ್ನುವಂತ ದೇವ್ರ ಸುಮ್ಮನೆ ಹೆಂಗಿರ್ತದ ನೋಡು, ಹಂಗ ಒಳಗ ದೇವ್ರ ಇರ್ಬೇಕಾದ್ರ ಮ್ಯಾಲ ಗುಡಿ ಬೇಕ, ಗುಡಿ ಹೆಚ್ಚಿಂದ ಗುಡಿ ಇರ್ತತಿ. ಗುಡಿ ಅಂದ್ರೆ ಹೆಚ್ಚಿಂದ ಶೃಂಗಾರ ಆಗೋದ ಮ್ಯಾಲ ಗುಡಿಗೆ ಮ್ಯಾಲ ಕಳಸಕ್ಕೆ ಶೃಂಗಾರ ಆಗ್ತದ. ಗುಡಿ ಇದ್ರನ ದೇವ್ರ ಚಂದಂಗಿರ್ತೈತಿ. ಇರ್ಲಿಕ್ಕಂದ್ರ ಗುಡಿ ಇರ್ಲಿಕ್ಕಂದ್ರ ನಾಯಿ ಸಹಿತ ಉಚ್ಚಿ ಹೋಯ್ತಾವ ಅಗಸಿ ಬೋರ್ಗಲ್ ಆಗ್ತದ ಇದು ದೇವ್ರ. ನಾಯಿ ಉಚ್ಚಿನೂ ಹೋಯ್ತಾವ ಹೊಳಿದನ ಪೂಜೆನು ಮಾಡ್ತಾರ. ಹಿಂಗಾಗ್ಲಕ್ ಹೋಗ್ಬೇಡ್ತಮ್ಮ, ನೀ ಏನ ಮಾಡಿದ್ರು ನನ್ನ ಮಾಯಾ ಬಿಟ್ಟ ನಿನಗ ಕಡಿಯಾಕ ನಿಂದ್ರು ತಾಕತ್ತ ಇಲ್ಲ. ಇಲ್ಲ,
ಇದು ಹಂಗೈತ್ರಿ ಮಾಯಾದ ಜಾಲ ಜಾಲ ಐತಿ ಇದು. ಇದು ನಾನು ಅವ್ರಿಗೆ ಬೆನ್ನ ಬಿಟ್ಟಿಲ್ಲ, ಇಲ್ಲ ಹತ್ತ ತಲೆ ರಾವಣಗ ಬೆನ್ನ ಬಿಟ್ಟಿಲ್ಲ, ತ್ರಿಕಾಲ ಜ್ಞಾನಿ ರಾಮಗ ಬೆನ್ನ ಬಿಟ್ಟಿಲ್ಲ. ಮಾಯಾ ಹೆಣ್ಣ ಬೇಡ, ಹೊಣ್ಣ ಬೇಡ, ಮಣ್ಣು ಬೇಡ ತಿಳಿ ತಪ್ಪಾಗೈತಿದ್ದ ವಿಶ್ವಾಮಿತ್ರ. ಇದು ಕಚ್ಚಾ ತಪ್ಪ ಮಾಡ್ತತಿ ಏನ ಪಕ್ಕ ತಪ್ಪ ಮಾಡ್ತತಿ ತಿಳ್ಕೊಂಡು ಇದ್ರ ತಪ ಪರೀಕ್ಷೆ ಮಾಡ್ಬೇಕಂತ ಹೇಳಿ ನನ್ನ ಮೇನಕ್ಕೆ ದೇವಲೋಕದಿಂದ ಕಾಲಾಗ ಗೆಜ್ಜೆ ಕಟ್ಟಕೊಂಡು ಬಂದ್ಲಪ್ಪ. ಬರೇ ಗಲ್ಲ 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 ಅನ್ನುವಂತ ಗೆಜ್ಜೆ ನಾದ ಈ ಕಂಬೋಗಿ ವಿಶ್ವಾಮಿತ್ರನ ಕಿವಿ ಒಳಗ ಬಿತ್ತ ನೋಡ್ರಿ. ಗೆಜ್ಜೆನಾದ ಒಂದ ಪೆಟ್ಟಿಗೆ ಉಟ್ಕೊಂಡಂತ ಲಂಗಟ್ ತಟ್ಟಂದದು ಸುರೇಶ್ ಅನ್ಯಂದ ಅಲ್ಲ ನಿಮ್ಮ ಮುತ್ತೆ ಅಂದ. ನೀ ಯಾವ ಗಿಡದ ತಪ್ಪಲು ತಮ್ಮ ನೀನಿ ಹುಟ್ಟಿಂದ ಕಣ್ತಿರದಿ. ಅದಕ್ಕೆ ಶಾನೆ ಬಾಳದನು ಬಾಳ ಬಾಳ ಹೇಳತ್ತೇನ್ರಿ. ಅದಕ್ಕೆ ಜ್ಞಾನಿಗಳು ಏನ್ ಹೇಳ್ತಾ ನಿನ್ನ ಮನೆಯ ಮಾಡಲಿಲ್ಲ ಗಟ್ಟಿ ತಟ್ಟಿ ತಾಳ ಹರದ ಮೊರ ಬಟ್ಟಿಯ ಒಂದ ದಿನ ಹೋಗುದ ಗುಳೆ ಕಟ್ಟಿ ಹೋಗುದ ಹರಿ ತಾರೋ ಉಡದಾರ ಲಂಗೋಟಿಯ ಏ ಬಂಧು ಬಳಗ ನಿನ ಸುತ್ತ ಯಾರಿಲ್ಲ ತಿಳಿ ಮತ್ತ ಬಂಧು ಬಳಗ ನಿನ ಸುತ್ತ ಯಾರಿಲ್ಲ ತಿಳಿ ಮತ್ತ ಬಂದು ಬಳಗ ನಿನ ಸುತ್ತ ಯಾರೆಲ್ಲ ತಿಳಿ ಮತ್ತ ಏ ಗಟ್ಟಿ ಮನೆ ಕಟ್ಟಸಿದ್ಯೋ ಕಾಯ ಪೂರ ಮತ್ತೇನ್ ಹೇಳ ನೋಡಪ್ಪ. ಏನ್ ಹೇಳ್ತಾರು? ಗರ್ತ್ಯಾರಿ ಗಂಡ ಬೇರೆ, ಪತಿವ್ರತ್ಯಾರಿ ಗಂಡ ಬೇರೆ. ಬಹುಶಃ ಸೀಸನ್ ಅದಾಗ ಮನೆಗೆ ಹೋಗ್ಲಕ್ ಸಡು ಅದಂಗ ಕಾಣಂಗಿಲ್ರಿ ಕಂಬೋಗಿ ಅವ್ರಿಗೆ. ಇಲ್ಲೇ ಬಂದಾರ ನೋಡ್ರಿ ಗಂಡ್ರ ಆಗ್ಲಾಕ ತಿರುಗ್ಲತ್ತೀರಿ ಹೆಂಗ್ ನೋಡ್ರಿ ಮದ್ವಿ ಅಂದ್ರದ ಪತ್ರೊಳಿ ಆರ್ಸೋರ್ಗತ್ಲಿ ಅಲ್ಲ. ಗರ್ತ್ಯಾರಿ ಗಂಡ ಬೇರೆ, ಪತಿವ್ರತ್ಯಾರಿ ಗಂಡ ಬೇರೆ. ಭೂಮಿಗೊಬ್ಬ ಬೇರೆ ಅದನತ್ರಿ. ಯಾವ ಮಳೆರಾಜ? ಹಾ ಮಳೆರಾಜ್ ಅತ್ತ ಹೇಳಿ ಅಂದ್ರೆ ಇರ್ಲಿ. ತಮ್ಮ ಗರತಿ ಅಂದ್ರೆ ಏನ, ಪತಿವ್ರತ ಅಂದ್ರೆ ಏನ? ಏನ ಗಾಂಡ ಗಾಂಡ ಎಲ್ಲ ಒಂದದ, ಇದು ಗಾಂಡಿನಲ್ಲಿ ಫರಕ್ ಆಗಿಲ್ಲ. ಹೆಸರು ಬಂದತಿ ಹೆಂಗ ಹೆಂಗ? ಗರತಿ ಅಂದ್ರೆ ಯಾರ, ಪತಿವ್ರತ ಅಂದ್ರೆ ಯಾರ, ಎದಕ್ ಅನ್ಬೇಕಾಗೈತಿ? ಯಾರಿಗೆ ಅಂದಾರ ಹಂಗ? ಯಾರಿಗೆ ಗರ್ವ ಇಲ್ಲ ಅವ್ರ ಗರ್ತ್ಯಾರ ಅನಿಸ್ಕೊಂಡಾರ. ಗರ್ವ ಇಲ್ಲ ಅವ್ರ ಗರ್ತ್ಯಾರ. ಯಾರಿಗೆ ಪಾಪ ಇಲ್ಲ ಅವ್ರ ಪತಿವ್ರತ್ಯಾರ ಅನಿಸ್ಕೊಂಡಾರ. ಗರ್ವ ಇಲ್ಲದವ್ರ ಗರ್ತ್ಯಾರ, ಪಾಪ ಇಲ್ಲದವ್ರ ಪತಿವ್ರತ್ಯಾರ. ಹಿಂಗ ಶಾಸ್ತ್ರ ಹೇಳ್ತದ ಮೈನ. ಇವ್ರ ಒಂದ್ ಬೇರೆ ಹೇಳತ್ತೇರಿ. ಏನತ್ತ? ಭೂಮಿಗೊಬ್ಬ ಗಂಡದನತ್ರಿ ಮಳಿರಾಜ. ಮಳಿರಾಜ ಇದ ಮಳಿ ಆಗ್ತದಲ್ಲ, ಇದ ಮಳಿ ಅಂದ್ರ ಗಂಡ ಐತಿ ಅಂತ ಹೇಳತ್ತಾರ. ಹೇಳತ್ತಾರ ಇಪ್ಪತ್ತೇಳು ನಕ್ಷತ್ರ ಇದ್ರ 27 ನಕ್ಷತ್ರ ಎಲ್ಲ ಹೆಣ್ಣದಾವ. ಹೆಣ್ಣದಾವ ಇವ್ ಹೆಂಗ ಗಂಡ ಆಗ್ತಾವ್ರಿ? ಯಾವ ದಕ್ಷ ಬ್ರಹ್ಮನ ಮಕ್ಕಳ 27 ಮಂದಿಗೆ ಚಂದ್ರಮಗ ಕೊಟ್ಟ ಲಗ್ನ ಮಾಡ್ಯಾನ? ಚಂದ್ರ ಕೊಟ್ಟ. ಯಾಕಂದ್ರ 27 ನಕ್ಷತ್ರ ಇದ್ರ ಇವೆಲ್ಲ ಹೆಣ್ಣದಾವ. ನೀ ಹೇಳ್ತಿ ಮಳಿ ಗಂಡ ಐತಿ ಅಂತ ಹೇಳಿ. ಇಲ್ಲ ನಿನ್ನ ಮಾತಿ ಕಬಲು ಕೊಡುನ. ಮಾತ ನನ್ನ ಮನಿದ್ವಲ್ಲ, ಮಾತ ನಿನ್ನ ಮನಿದ್ವಲ್ಲ. ಯಾಕಂದ್ರ ಈಗ ಮಳಿ ಅಂದ್ರ ಗಂಡ ಐತಿ ಅಂತ ನೀ ಹೇಳಿದಿ. ಜರಾ ಸಂಶಯ ಬರ್ತದ್ರಿಪ್ಪ ಇದ್ರೊಳಗ. ಏನ ಮಳಿ ಸರ್ಕಾರ ಗಂಡ ಇತ್ತಂದ್ರ ಇತ್ತಂದ್ರ ಭಾರತ ಹುಣಿ ಮುಂದ 7 ದಿನ ಹಿಂದ 7 ದಿನ ಇರ್ತ ಮಳಿ ರೇ ತುಂಬಿಕೊಂಡು ಬಂದಿರ್ತದ ಆಕಾಶದೊಳಗೆ. ಬರೇ ಯಾಡ್ ಹನಿ ಮಳಿ ಉದರಿ ಗಪ್ಪ ಅಂತಂದ್ರೆ ರೈತಕಿ ಮಾಡುವಂತ ರೈತ ಒಂದ ಮಾತು ಹೇಳ್ತಾನ ಹೊಲದಾಗ. ಏನ್ ಹೇಳ್ತಾನ? ಎಂತ ಮಳಿ ತುಂಬಿಕೊಂಡು ಬಂದಿತ್ತೋ ತಮ್ಮ, ಬರೇ ಯಾಡ್ ಹನಿ ಮಳಿ ಉದರಿ ಗಪ್ಪ ಆತು, ಮಳಿ ಕಂದ ಹಾಕಿತು ನೋಡು ಅಂತ ಹೇಳ್ತಾನ. ಕಂದ ಹಾಕಿತು ಮಳಿ ಗಂಡ ಇತ್ತಂದ್ರ ತಮ್ಮ ಸುರೇಶ ಕಂದ ಯಾಕೆ ಹಾಕತೀರಿ? ಅವ್ರ ಊರ ಕಡೆ ಹಾಕ್ತಿರ್ಬೇಕ.
ಇರ್ಲಿ, ಶಾನೆ ಬಹಳ ಅದಾನ್ರಿ. ಮಳಿರಾಜ ಗಂಡ ಐತೈತಿ ಅಭಿಷಾನ್ ನೋಡ್ರಿ ನಾಟಕ ಅಚ್ಚಾನ ಎಂಟ್ರದಾರಿ ಎದ್ರಪ್ಲೆ. ಹ್ಮ್, ಮಾತು ಹೇಳತ್ತೇನ್ರಿ. ಏನತ್ತ ಇದು ಅಲ್ಲದ ಪರಮಾತ್ಮ ಬಹಳ ದೊಡ್ಡಾಮ ನಡದೈತಿ. ನಿನ್ನ ಪರಮಾತ್ಮ ಜರ್ ಕರ ದೊಡ್ಡಾಮ ಇದ್ದಂದ್ರ ನೆತ್ತಿಯಾಗ ಯಾಕೆ ಜಾಗ ಕೊಡ್ತಿದ್ದಿ ಗಂಗವ್ಗ? ಮತ್ತ 24 ತಾಸು ನೆತ್ತಿ ಮ್ಯಾಗ ಕಾಲು ಕೊಟ್ಟು ಕುತ್ತಾಳ ನಿಮ್ಮ ಅಪ್ಪಗ. ಏ, ನೀವು ಎಲ್ಲ ಹೆಣ್ಮಕ್ಳು ಸಣ್ಣ ಕಮ್ಮಿ ಅದೀರಿ. ನನ್ನ ಪಾದ ತೆಳಕ್ ಕುಂಡ್ರಿ ಅಂತೇಳಿ ಪಾದ ತೆಳಗಿಡಬೇಕಾಗಿತ್ತು. ನೆತ್ತಿಯಾಗಿ ಇಟ್ಕೊಳ್ಳೋದೇನು ಕೊಳೆಂ ಬಿದ್ದಿತ್ತು. ಬೂದಿ ಬೂದಿ ಆಗ್ತಿದ್ದ. ಬೂದಿ ಹೊಂಟಿದ್ ನಾಲ್ಕು ಮಂದಿ ಹೆಗಲ ಮ್ಯಾಗ ವಿಸಾಕ್ ಕುಡ್ದ ಹೇಳ್ತಾನೆ ಯಾರಿಗೆ? ಯಾರಿಗೆ ಹೇಳ್ತಾನೆ? ಹತ್ತಿತ್ತ ಒಳಗ ಉರುಪ ಮ್ಯಾತ ನೆತ್ತಿಯಾಗ ಬಂದು ಕುಂಡ್ರಾಂಡ್ಲೆ ತಂಡಗಾಗ್ಯದ ಇವ್ರ ಅಪ್ಪಗ. ಅದಕ್ಕ ಇದು ಹೆಂಗ ನಡೆದದ ಗೊತ್ತತ್ತೇನ್ರಿ ತಗದ? ಹೆಂಗ ಇವನ ಪರಮಾತ್ಮನ ತಳ ಹೇಳದ ತಮ್ಮ ಸುರೇಶ ಹೇಳ ಓ ಅತ್ತಿತ್ತ. ಓ ಅಂತೇಳಿ ಒದರ್ತಿತ್ತ. ಏನು ಒದರ್ತಿತ್ತು? ಓಂ ಅಂತ ಹೇಳಿ ಒದರ್ತಿತ್ತು. ಆ ಓಂ ಅಂದ್ರ ಗಂಡ ಐತಿ ಅತ್ ಹೇಳತ್ತೇನ. ಹೇಳತ್ತೇನ. ಓಂ ಅನ್ನುವಂತ ಶಬ್ದ ಎಲ್ಲ ಹೆಂಗ ಗಂಡ ಆಗ್ತತಿರಿ? ಇದು ಹೆಂಗ ಆಕತಿ? ಇದೆಲ್ಲ ಗಂಡ ಆಗ್ಲಕ್ಕ ಸಾಧ್ಯ ಇಲ್ಲ. ಇಲ್ಲ, ಯಾಕಂದ್ರ ಉದಾಹರಣೆ ಕೊಡ್ತೀನಿ ಕೇಳ್ತಮ್ಮ ನಿನಗ. ಹೆಂಗ? ನನ್ನ ಕಟ್ಟುಗೋಳಕ್ಕಿಂತ ಮೊದಲು ನಿನಗ ಸಸಾರ. ಹೌದು, ನಾ ಬರೋಕಿತ್ತ ಮೊದಲು ನಿನಗ ಸಸಾರ. ಮನ್ಯಾಗಿದ್ದಾಗ ಕರೆ ಏನು ಮಾಡುದು? ಏನ ಕಟ್ಟಿ ಕುತ್ಕೊಂಡು ಕಾರವಾರ ಮಾಡ್ಲಕ್ ಬಂದಿಲ್ಲ. ನಾಲ್ಕು ಮಂದಿ ಹಿರಿಯತನದೊಳಗ ಬಂದಿಲ್ಲ. ಬರೇ ಒಂದ್ ಲಗ್ನದೊಳಗ ಮದ್ವಿ ಹಂದ್ರದಾಗ ನೂಲು ಸುತ್ತಬೇಕಾದ್ರೆ ಮಗಿ ಹಿಡ್ಲಕ್ ನಿನ್ನ ಮುಂದಕ್ಕೆ ಕರಿಯಂಗಿಲ್ಲ. ಏನ ನಾ ಇರ್ಲಿಕ್ಕಂದ್ರ ನೀ ಚಾಜಕ ಇಲ್ಲ, ಚಾಜಕಿಲ್ಲ ಮುಂದಕ್ಕೆ ಕರಿಯಂಗಿಲ್ಲ. ಆದ್ರೆ ನನ್ನ ಕಟ್ಟುಕೊಳ್ಳಕ್ಕಿಂತ ಮೊದಲ ಸಸಾರ. ನನ್ನ ಕಟ್ಟುಕೊಂಡ ಮ್ಯಾಲ ಚಾಲೋ ಆತ ಸಂಸಾರ. ಸದ ಮುಂದ ಒಂದು ಪೂಜೆ ಬಂದ ಬಳಕ ಹೆಂಗ ಸಂಸಾರ ಆಗ್ಯದ ನೋಡ. ಓದ ಮುಂದ ಒಂದು ಪೂಜೆ ಬಂದ ಬಳಕ ಓಮ್ ಆಗೈತಿ. ಅದ ಪೂಜೆನ ಹೆಣ್ಣೈತಿ. ಮೊದಲು ನಾ ಬೇಕ ನಾ ಇರ್ಲಿಕ್ಕ ಅಂದ್ರ ನಿನಗ ಕಡಿಯಾಕ ಜಾಗನ ಇಲ್ಲ. ಓಮ ಎಲ್ಲ ಗಂಡ ಐತಿ ಅಂತ ಹೇಳ್ತಿ ಸುರೇಶ. ಓಮ್ ಎಲ್ಲ ಗಂಡ ಆಗ್ಲಕ್ಕ ಸಾಧ್ಯ ಇಲ್ಲ. ಓದ ಮುಂದ ಒಂದು ಬಂದ ಪೂಜೆ ಕುತ್ತಾಗ ಓಮ್ ಆಗೈತಿ. ಅದ ಓಮ್ ಜರ್ಕರ್ ಪೂಜೆ ಇದ್ರಿಕಂದ್ರ ಹಬ್ಬ ಒದ್ದಾಡಿ ಒದ್ದಾಡಿ ಕಮ್ಮಿ ಹೇಳಿದ ಅಲ್ಲೇ ಹೇಳತ್ತೇನ್ರಿ. ಏನತ್ತ ನಿನ್ನ ಆದಿಶಕ್ತಿ ತಳ ಯಾವ್ದೈತಿ? ತಳದಾಗ ಹೆಸರು ಏನೈತಿ ಹೇಳ್ತಾನೆ ಕೇಳಿಪ್ಪ. ಯಾವ ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ ಇಲ್ಲ, ಅಷ್ಟ ದಿಕ್ಕ ಪಾಲಕರು ಇದ್ದಿದ್ದಿಲ್ಲ, ಏನೂ ಇಲ್ಲ, ವರುಣ ಇಲ್ಲ, ಗರುಡ ಇಲ್ಲ, ಚಂದ್ರ ಇಲ್ಲ, ಸೂರ್ಯ ಇಲ್ಲ, ಇವ್ರು ಯಾರ್ಯಾರು ಇರುಕಿತ್ತ ಮೊದಲ? ಅವನ ಮಾತು ಹೇಳ್ದ ಸ್ವಯಂ ಜ್ಯೋತಿ ಪರಮಾತ್ಮ. ಸ್ವಯಂ ಜ್ಯೋತಿ ಪರಮಾತ್ಮ. ಸ್ವಯಂ ಜ್ಯೋತಿ ಅಂದ್ರ ಗಂಡ ಐತಿ ಅಂತ ಹೇಳಿದಿ. ಹೇಳ್ತಾನ ಸ್ವಯಂ ಅಂದ್ರ ಸ್ವಂತ, ಜ್ಯೋತಿ ಅಂದ್ರ ಬೆಳಕ. ಬೆಳಕ ಬೆಳಕ ಅಂದ್ರ ಗಂಡ ಐತಿ ಅಂದಂಗ ಆತ ನಿನ್ನ ಲೆಕ್ಕಲ್ಲಿ. ಬೆಳಕಂದ್ರ ಗಂಡ ಅಂದಿ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ನವಗ್ರಹ ಇಲ್ಲ, ಅಷ್ಟ ದಿಕ್ಕ ಪಾಲಕರು ಇದ್ದಿದ್ದಿಲ್ಲ, ಯಾರು ಇಲ್ಲ, ಇದೇನೇನೋ ಇರುಕಿತ್ತ ಮೊದಲ. ಅಂಧಕಾರ ದುಂದಕಾರ ಕತ್ತಲೆ ಕಾಳಂಬರಿತ್ತ ತಳದಾಗ. ಕತ್ತಲೆ ಪ್ರಥಮದೊಳಗ ಹುಟ್ಟಿದ ಜಗ ಹುಟ್ಟಿದ ಕತ್ತಲೆಯಾಗ. ಕತ್ತಲೆ ಹೊಟ್ಟಿಲೆ, ಕತ್ತಲೆ ಹೊಟ್ಟಿಲೆ, ಬೆಳಕು ಹುಟ್ಟಿದ ಬೆಳಕಿನ ಹೊಟ್ಟಿಲೆ ಕತ್ತಲೆ ಹುಟ್ಟಿಲ್ಲ. ಇಲ್ಲ, ಮೊದಲ ಕತ್ತಲೆ ಅಂದ್ರ ಹೆಣ್ಣ, ಮೊದಲ ನಾ, ಹಿಂದಾಗಡೆ ನೀ. ನೋಡು, ಬೆಳಕ ಹಚ್ಚಬೇಕಾದ್ರೆ ಕತ್ಲಾಗ ಹಚ್ಚಬೇಕ. ಕತ್ತಲ ಇದ್ರನ ಬೆಳಕ ಕಾಣ್ತದ್ರಿ. ಕತ್ತಲಿನ ಇರ್ಲಿಕ್ಕ ಬೆಳಕಲ್ಲಿ ಕಾಣೋದೈತಿ. ಹಂಗ ಎಲ್ಲಾರಿಗೆ ಜನ್ಮ ಕೊಟ್ಟವ ನನ್ನ ಪರಮಾತ್ಮ ಅಂದಿ. ದಗದ್ ಬ್ಯಾರೆ ಐತ್ರಿ ಅದ. ಹೆಂಗ? ಪ್ರಥಮದೊಳಗ 13 ಮಂದಿ ಹೆಣ್ಮಕ್ಳಿದ್ರು. ದ್ವಿತೀಯ ಅದಿತಿ ಕದ್ರು ವಿನತಿ ಅಂತ ಹೇಳಿ ಹಿಂಗ 13 ಮಂದಿ ಹೆಣ್ಮಕ್ಳಿದ್ರು. ದ್ವಿತೀಯ ಹೊಟ್ಟಿಲೆ ದೇವತ್ಯಾರು ಹುಟ್ಟರು, ಅದಿತಿ ಹೊಟ್ಟಿಲೆ ದೈತ್ರ ಹುಟ್ಟರು, ವಿನತ ಹೊಟ್ಟಿಲೆಕ್ ವರುಣ ದೇವ, ಗರುಡ ದೇವ ಎಲ್ಲ ಹುಟ್ಟರು. ಆಮ್ಯಾಗ ಕದ್ರು ಹೊಟ್ಟಿಲೆ ಆದಿಶೇಷ ನಡ್ಕೊಂಡು ಕಾಲಿಂಗ ಸರ್ಪ ತಕ್ಕ ಜನ್ಮ ತಾಳಿತು. ಯಾವುದು ವಿಸರ್ಜಂತು? 33 ಕೋಟಿ ದೇವತೆಯರಿಗೆ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ. 66 ಕೋಟಿ ದೈತ್ರಿ ಜನ್ಮ ಕೊಟ್ಟದ್ದು ಒಂದು ಹೆಣ್ಣ. ಕಲ್ಲಾಗ್ಲಿ, ಗಿಡ ಆಗ್ಲಿ, ಗಂಟೆ ಆಗ್ಲಿ, ಇವೆಲ್ಲ ಜನ್ಮ ಕೊಟ್ಟದ ನನ್ನ ಹೆಣ್ಣು ಕೊಟ್ಟದ. ನಿನ್ನ ಪರಮಾತ್ಮ ದೊಡ್ಡವದ ಅನ್ನುವತ್ತ ಹೇಳ್ತಿ. ಹೇಳ್ತಾನ ಪರಮಾತ್ಮ ಜರ್ಕರ ದೊಡ್ಡವಿದ್ದಂದ್ರ ಈಗ ಯಾವ ದಕ್ಷಾಬ್ರಹ್ಮ ತನ್ನ ಮಗಳನ್ನ ಕೊಟ್ಟ ಲಗ್ನ ಮಾಡ್ಯಾನ ಯಾರಿಗೆ? ಪರಮಾತ್ಮ. ಪರಮಾತ್ಮಗ ಏನ ಅಳ್ಯಾವ ದೊಡ್ಡವೋ ಏನ ಮಾವ ದೊಡ್ಡವ? ನಮ್ಮ ಲೆಕ್ಕಲ್ಲೇ ಮಾವ ದೊಡ್ಡವ. ಮ ಇವ್ ಪರಮಾತ್ಮ ದೊಡ್ಡವದನ್ನ ತಿಳ್ತಾನ್ರಲ್ಲ. ಅವಂಗ ಹೆಂಗ್ ತಿಳಿದೈತಿ? ಆಂಬಲ ಅದಕ್ಕ ಇರ್ಲಿ. ಪ್ರಥಮದೊಳ ನಿನಗ ಆದಿಶಕ್ತಿ ಯಾನ ಹೆಸರಿತ್ತು ಅಂತ ಕೇಳ್ತಾನಪ್ಪ ಅಂದ್ರೆ ಪ್ರಥಮದೊಳ ನನ್ನ ಆದಿಶಕ್ತಿಗೆ ಪ್ರಕೃತಾದೇವಿ ಅಂತೇಳಿ ನಾಮ ಬಂದದ. ಪ್ರಕೃತಾದೇವಿ ಅಂತೇಳಿ ನಾಮ ಬಂದ ತಮ್ಮ ಆಕೆಗೆ ಬಂದಿರುವಂತ ನಾಮ. ಮಾ ಇನ್ನ ಪರಮಾತ್ಮ ದೊಡ್ಡ ಮತ್ತೆ ಬೆಳೆಸಲಕತ್ತಿಯಲ್ಲ, ರಕ್ತನಂದ, ಚರ್ಮನಂದ, ರೋಮನಂದ, ಮಾಂಸನಂದ, ಇದು ಏನೂ ನಿನ್ನ ಪರಮಾತ್ಮಗ ಸುತ್ತಕೊಂಡಿರಬಾರ್ದ. ಅವನು ಅದನ್ನ ಹೇಳ್ತಾನಲ್ಲ, ರಕ್ತ, ಮಾಂಸ, ಚರ್ಮ, ರೋಮ, ಇದು ಪರಮಾತ್ಮಗ ಹತ್ತಿರಬಾರ್ದ.
ಹತ್ತಲದ ಪರಮಾತ್ಮ ದೊಡ್ಡವಾಗಿರ್ಬೇಕ. ಅವ ಹೇಳ್ತಾನು ನೀವು ಧೋತ್ರ ಸನೇಕ ಬರಬೇಡ್ರಿ. ಏನಂತ ಹೇಳಿ ನೀವು ಧೋತ್ರ ಸನೇಕ ಬರಬೇಡ್ರಿ, ನಾವು ಸೀರಿ ಹತ್ತಲಿ ಬರಂಗಿಲ್ಲ. ನೀವು ಮಾಡೋದಾಗ ಹೆಂಗಾಗ್ಲಕತ್ತದ ಗೊತ್ತತೇನ್ರಿ? ಹೆಂಗ ಹೆಣ್ತಿ ಮನ್ಯಾಗ ಗಾಂಡ ಮಸೂತಿಯಾಗ ಅನ್ನಂಗ ಆಗ್ಲಕತ್ತದ. ಮಕ್ಕಳಾಗೋದು ಬಿರಿಯದ. ಮಕ್ಕಳು ಹೆಂಗಾಕಾವು? ಅದಕ್ಕೆ ಹೇಳತ್ತೇನ್ರಿ ಹುಡುಗ, ಧೋತ್ರಕ್ಕೆ ಬಂದ ಸೀರೆ ಟಚ್ ಆಗಿರ್ಬಾರ್ದತ್ತ, ಸೀರೆಗೆ ಬಂದ ಧೋತ್ರ ಟಚ್ ಆಗಿರ್ಬಾರ್ದತ್ತ. ಏ ಸುರೇಶ ನೋಡು, ಹೆಂಗ ನೋಡಿತೀನಿ ನೋಡದಂತೆ ನಡೀದು ಭಾಳ ಮುಷ್ಕಿಲ್ ಅದ. ಯಾಕಂದ್ರೆ ನೋಡಪ್ಪ, ಇವಾಗ ಧೋತ್ರಕ್ಕೆ ಬಂದ ಸೀರೆ ಟಚ್ ಮಾಡಲದ ದೊಡ್ಡಕ್ಕೆ ಆಗ್ತನ. ಕರೆ ತಳದಾಗ ನಿನ್ನ ಪಾಯ ಡಿಲ್ಲ ಬಿದ್ದದ, ಇದನ್ನ ನೋಡ್ಕೊ. ಸೀರಿಗೆ ಬಂದ ಧೋತ್ರ ಕುಡಿಯಬಾರ್ದು, ಧೋತ್ರಕ್ಕೆ ಬಂದ ಸೀರೆ ಕುಡಿಯಬಾರ್ದು ಅಂತ ಹೇಳಿದೆ. ಕರೆ ನಿಮ್ಮ ಧೋತ್ರಕ್ಕೆ ನಮ್ಮ ಸೀರೆ ಬೇಕಾಗ್ಯದ ತಳದಾಗನ. ತಳದಾಗ ಬೇಕಾಗೈತಿ. ಈಗ ಗಣಪತಿನ ತಂದ್ರಿಯಪ್ಪ, ಮೊನ್ನೆ ದಿವಸ ಗಣಪತಿನ ತಂದ್ರು. ತರಬೇಕಾದ್ರೆ ಏನೋ ನಂಗಿ ದರ್ವಿ ಆಗ ತರಲಿಲ್ಲ, ಧೋತ್ರ ಪಡಾಳಿ ಆಗ ತರಲಿಲ್ಲ, ಪ್ಯಾಂಟ್ ಪೀಸದಾಗ ತರಲಿಲ್ಲ. ಇವ್ರ ಅಪ್ಪನ ತರಬೇಕಾದ್ರೆ ನಂದೊಂದು ಜಂಪರ್ ಪೀಸರೇ ಬೇಕು, ಬಿಟ್ರೆ ಕುಬಿಸ್ಕೊಳಾರೇ ಬೇಕ. ನಮ್ಮ ಸೀರೆ ಯಾಕೆ ನಿಮ್ಮ ಧೋತ್ರಕ್ಕೆ ಬೇಕಾತು? ಇವ್ ಸುಮ್ಮ ಹೊತ್ತು ಮುಣುಗುತ್ತಾನ ಬೇಡ ತಾನು. ಮುಂದೆ ಹೊತ್ತು ಮುಣಗಳ ಮತ್ತ ಅದ್ರಾಗ ಸೇರವ್ ಸೀರ್ಯಾಗ. ಆಕಾಶ ಆಪ ತೇಜ ವಾಯು ತತ್ವ ಮೂಲ ತತ್ವ ಎಲ್ಲ ಗೊತ್ತ ಮಾಡ ಪಂಚಭೂತ. ಸರಸ್ರೂಪ ರಸಗಂಧ ಹೋಗತಾವ ಒಂದ ಒಂದ ಬ್ಯಾರೆ ಎಂದ್ರಿಗಳ ಮಾಡಿ ಕೊರು ಗುರತ. ಏ ಸರಸ್ರೂಪ ರಸಗಂಧ ಹೋಗತಾವ ಒಂದ ಒಂದ ಬ್ಯಾರೆ ಎಂದ್ರಿಗಳ ಮಾಡಿ ಕೊರು ಗುರತ. ರಜ ಗುಣ ಬ್ರಹ್ಮಸ್ಥಾನ ಹರದ್ಯಾಡು ಕಲ್ಪ ಯು ಕಲ್ಪ ವಗುಣ ಕಳಿವಂಬತ. ಏ ಚೌಕಿ ಪಾರ ಕಾವಲದಾರ ಮಾಡ್ತಾರೋ ನಿನ್ನ ಜೀರ ಸುಳ್ಳ. ಚೌಕಿ ಪಾರ ಕಾವಲದಾರ ಮಾಡ್ತಾರ ನಿನ್ನ ಜೀರ ಗಳಿ ಬ್ಯಾಡ್ರ ಸುಳ್ಳ ಹೊತ್ತ. ನಿಂದ ನಿನಗ ಆಗಲಿಲ್ಲ ಗೊತ್ತ. ಏಸ ಯವನಿ ತಿರಗಿ ಬಂದ್ಯ ಮಾತ. ಗಳಿಸಿದ್ಯಲ್ಲ ನಂದ ಅಂದೆ ಸ್ವತ. ನಂದಂದ ಮಾಡಿಕೊಂಡೋ ಗಾತ. ಗಾತ ಮಾತ ಅನಾರ್ಥ ತಿಳಿದ ಕೊಡೋ ಏಕಾಂತ. ಏ ಅಕರಂತ ಜನ್ಮ ಮಾಯದ ಘೋರ. ಒಟ್ಟ ಎಲ್ಲಿ ಅವನ ಕೂನಿಲ್ಲತ್ತ ನೋಡ್ರಿ? ಇಲ್ಲ, ಪುರಾಣದೊಳಗು ತಾಯಿ ಕೂನಿಲ್ಲ, ಕುರಾಣದೊಳಗು ಇಲ್ಲ. ತಮ್ಮ ಒಂದು ಮಾತು ಹೇಳ್ತದ ಕುರಾಣದೊಳಗ. ಯಾವ ಕಬೀರದಾಸರು ಒಂದು ಮಾತು ಹೇಳ್ಯಾರ, ಮಾಕಿ ಕದಮೋಕೆ ನೀಚೆ ಜನ್ನತ್ತ ಹೇ ಅಂದ್ರೆ ಇದ್ರ ಅರ್ಥ ಏನು? ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂತ ಬರೆದಿಟ್ಟಾರ. ಬಾಪಕ್ಕೆ ಪಾವಕ್ಕೆ ನೀಚೆ ಜನ್ನತ್ತ ಬರದಾರನ. ಮತ್ತ ಏನ ಬಿ ಇರ್ಬೇಕಾದ್ರೆ ಹೆಂಗ ನನ್ನ ತಾಯಿ ಪಾದ ಕೆಳಗ ಸ್ವರ್ಗದ ಸ್ವರ್ಗನ ಹಾಕಿ ತೆಳಗ ಸ್ವರ್ಗನ ಹಾಕಿ ಪಾದ ತೆಳಗ ಐತಿ ಅಂದ್ರೆ ನಿಮ್ಮಪ್ಪ ಯಾರ ತೆಳಗ ಬಂದು ಹೋತಮ್ಮ ಹಾಕಿ ಇಲ್ಲೇ ಮೇರೆ ಅಮ್ಮಕ್ಕೆ ಪಾವಕ್ಕೆ ನೀಚೆ ತೀರ ಬಾಪ. ಎಲ್ಲಿ ಎಲ್ಲಿ ಮೇರೆ ಅಮ್ಮಕ್ಕೆ ಪಾವಕ್ಕೆ ನೀಚೆ ಕಂಬೋಗಿ ಬಾಪ ತೇಕ ದೇಕ್ತೀರ. ನಾನು ಬಿಟ್ರೆ ಕಡಿಯಾಕ ಕೆಲಸ ಇಲ್ಲ.
ಅದಕ್ಕೆ ಇದು ಅಲ್ಲದ ಇನ್ನೊಂದು ಮಾತು ಹೇಳೇನ್ರಿ. ಏನ? ಎಲ್ಲ ಪರಮಾತ್ಮನದಿಂದ ಆಗ್ಯದ. ಪರಮಾತ್ಮ ಹುಟ್ಟಿಸ್ಬಿಟ್ಟಾನೆ ಎಲ್ಲ 84 ಲಕ್ಷ ಜೀವರಾಶಿ. ಪರಮಾತ್ಮ ಜಗ ಹುಟ್ಟಿಸ್ಬೇಕಾದ್ರೆ ಏನು ಒಬ್ಬನ ಜಗ ತಯಾರು ಮಾಡಿದ್ವು, ಏನು ನನ್ನ ಆದಿಶಕ್ತಿ ಭುವನೇಶ್ವರಿ ಕಡೆ ಬಂದಿದ್ವು. ಹಂಗೆ ಒಬ್ಬೊಬ್ಬರಿಗೆ ಮಾಡ್ಲಕ್ಕೆ ಬರಂಗಿಲ್ಲ. ಏನ್ರಿ ಅದ ಎಲ್ಲ ಯಾನ ಮಾಡ್ಬೇಕಾದ್ರೂ ಇಬ್ಬರು ಬೇಕು. ಇಬ್ಬರು ಕೂಡಿದಾಗ ಒಬ್ಬ ಬರ್ಬೇಕಲ್ಲ, ಒಬ್ಬನಿಂದ ಒಬ್ಬ ಬರ್ತಾನ. ಹಂಗ ಪರಮಾತ್ಮ ಅಟ್ಟದರ್ಕರ ಸೃಷ್ಟಿ ಮಾಡ್ಯಾನ ಅಂದ್ಯಂದ್ರ ಈಗ ಏನ ತಗೊಂಡ ಮಾಡ್ಯಾನು, ಯಾರ ಸಹಾಯ ತಗೊಂಡ ಮಾಡ್ಯಾನ? ಹಂಗ ನಿನ್ನ ಪರಮಾತ್ಮ ನನ್ನ ಸಹಾಯ ಕೇಳಕ ಬಂದನ ಡೊಗ್ಗಿ ಸಲಾಮ್ ಹೊಡ್ಕೋತೀಲಿ. ಯಾವಾಗ ಯಾವಾಗ ಗೊಂಬೆ ತಯಾರು ಮಾಡ್ಬೇಕಂತ ಹೇಳಿ ಯಂತ್ರ ಜಂತ್ರ ತಂತ್ರ ಮಂತ್ರ ಎಲ್ಲ ಓದಿ ಕುತ್ತ ಎಲ್ಲ ಮಾಡಿದ, ಕೆಲಸ ಆಗಲಿಲ್ಲ. ಏನ್ ಮಾಡ್ತಾನ? ಸ್ವತಃ ನಿನ್ನ ಪರಮಾತ್ಮ ಎಲ್ಲಿ ಹೋದ? ಓಡಿ ನನ್ನ ತಾಯಿ ಭುವನೇಶ್ವರಿ ಕಡೆ ಬಂದ. ಭೂಮಿ ತಾಯಿ ಕಡೆ ಬಂದ? ಭೂಮಿಗೆ ಬಂದು ಕೇಳ್ತಾನೆ ಏನತ್ತ ತಾಯಿ ಭುವನೇಶ್ವರಿ, ಬರೇ ಒಂದು ಹಿಡಿ ಮಣ್ಣು ಕೂಡ ನನ್ನ ಕೈಯಾಗ ಎರಡು ಗೊಂಬಿ ಮಾಡಿ ಇಡ್ತಾನ ಅಂದ. ಸೃಷ್ಟಿ ಉತ್ಪತ್ತಿ ಮಾಡ್ತಾನೆ, ನೀನು ಬರೇ ಒಂದು ಹಿಡಿ ಮಣ್ಣು ಕೊಟ್ಟರೆ ಆಗತ್ತಿರ್ಲಿಕ್ಕೆ ಆಗಂಗಿಲ್ಲ ಅಂದ. ಅವಾಗ ಏನ್ ಹೇಳ್ತಾಳ? ಅವಾಗ ಹೇಳ್ತಾಳ ಭುವನೇಶ್ವರಿ, ಏ ಪರಮಾತ್ಮ ತ್ರಿಲೋಕ ನೀನು ತ್ರಿಕಾಲ ಜ್ಞಾನಿ ಅಂತಾರ ನಿನಗೆ, ದೊಡ್ಡ ಮದಿ ನನ್ನ ಕಡೆ ನೀ ಬರಬಾರದು. ಆದ್ರೂ ಬಂದಿ ಅಂದ್ರ ಮಣ್ಣ ಕೊಡ್ತನ ಕರೆ ನನಗೊಂದ ನೀ ವಚನ ಕೊಡಬೇಕು. ಹೆಂಗ ಇದು ಅಡವಿ ಸಂತಾಳ ಐತಿ, ಕೆದರಿ ಕೊಟ್ಟನಿ ಅಂದ್ರ ಇಲ್ಲಿ ಗಾರಿ ಬೀಳತತಿ. ಗಾರಿ ಯಾರು ಬರಿ ಮಾಡೋರು ಹಳ್ಳಿ ಬಂದು? ಹೌದು ಮತ್ತ ಕೆದರಿ ಕೊಟ್ಟನಿ ಅಂದ್ರ ಗಾರಿ ಬೀಳ್ತದ. ಗಾರಿ ಯಾರು ಬರಿ ಮಾಡೋರು ಅಂದಾಗೆ ಅವಾಗ ಹೇಳ್ತಾಳ ಏನತ್ತ ನೀನಾಗೆ ಹೆಂಗ ನನ್ನ ಕಡೆ ಮಣ್ಣು ಒಯ್ಲಕ್ಕ ಬಂದಿಯಲ್ಲ, ನೀನಾಗೆ ನನ್ನ ಮಣ್ಣು ತಂದು ನನಗೆ ಕೊಡ್ತಾನ, ನಂಗೆ ವಚನ ಕೊಟ್ಟೆ ಅಂದ್ರೆ ಮಾತ್ರ ಮಣ್ಣು ಕೊಡ್ತಾನ, ಇರ್ಲಿಕ್ಕೆ ಮಣ್ಣು ಕೊಡಂಗಿಲ್ಲ ಅಂದಳು. ಸ್ವತಃ ನಿನ್ನ ಪರಮಾತ್ಮ ನಾನಾಗೆ ಓದನೆ ಅಂದ್ರೆ ನಾನಾಗೆ ತಂದು ಕೊಡ್ತಾನ, ತಕ್ಕೆ ಕೈಯಾಗ ವಚನ ಕೊಟ್ಟು ಮಣ್ಣು ಓದ. ಮಣ್ಣು ಓದ ಬಳಕ ಸೃಷ್ಟಿ ಆಗ್ಲಕ್ಕ ತಯಾರಾತ. ನಿಮ್ಮಪ್ಪ ದೊಡ್ಡ ಇದ್ದಂದ್ರೆ ನನ್ನ ಕಡೆ ಬರೋದೇನು ಕೊಳೆ ಬಿದ್ದಿತ್ತು, ಹೊಕ್ಕಂಬಗಿ ಸುರಪ್ಪ ಮೂರು ಮಂದಿ ಕೂಡಿ ತಯಾರು ಮಾಡ್ಬೇಕಾಗಿತ್ತಲ್ಲ ಗೊಂಬಿಗಳ ನೋಡು ಆಗ್ತಿದ್ವೇನು? ಆಗಂಗಿಲ್ಲ. ತೊಗರಿಯಾಗ ಒಂದು ಕೀಡಿ ಹುಟ್ಟಬಹುದು ಕರೆ, ನಾ ಇಲ್ಲದ ನಿನ್ನ ತಕ್ಕೊಂದು ಹುಳ ಹುಟ್ಟದ ಬಿರಿ ಅದ, ಮುಸ್ಕಿಲ್ ಬಹಳ ಅದು ತಮ್ಮ. ನಾಳೆ ಇನ್ನ ನಾಳೆ ಹೊತ್ತು ಮುಣುಗತಕ್ಕೈತಿ ನನಗ ನಿನಗ ಕುಸ್ತಿ ಇಟ್ಟಕ ಮುಗುದಿಲ್ಲ. ಏನತ್ ಹೇಳೇನ್ರಿ? ನಾಳೆ ಹೊತ್ತು ಮುಣುಗುತ್ತಾನ ಐತೆ ಅಂತ ಹೇಳ. ಏನ್ರಿ ಅದ ಕುಸ್ತಿ? ಕುಸ್ತಿಯಾಗ ಕುಸ್ತಿನೂ ಬಹಳ ಫರಕ್ ಅದಾವ್ರಿ ಮತ್ತ. ಹಾ, ಯಾಕಂದ್ರ ಬರೇ ಒಬ್ಬ ಕುಸ್ತಿ ಪಳಿ ಒಳಗೆ ಬಂದು ಇಳಿಬೇಕಾದ್ರೆ ಕುಸ್ತಿ ಪೈಲ್ವಾನ್ ಅಂತ ಪೈಲ್ವಾನ ಹಂಗೆ ಇಳಿಯಂಗಿಲ್ಲವ. ಮೊದಲು ನನ್ನ ಭೂಮಿ ತಾಯಿಗೆ ಕಾಲು ಬೀಳ್ತಾನೆ, ಅಕ್ಕಿ ಮಣ್ಣು ತಗೊಂಡತಾನೆ, ಹಣಿಗೆ ಹಚ್ಚಗೋತಾನೆ, ಮೈ ಎಲ್ಲ ಗೊಜ್ಕೊಂಡ ಒಳಗೆ ಜಿಗಿದ. ನನ್ನ ಆಶೀರ್ವಾದ ನಿಮ್ಮ ಅಪ್ಪಗಳಿಗೆ ಬೇಕು ನೋಡ. ನಾ ಇಲ್ಲದ ಬರೀ ಕೆಲಸ ಆಗಂಗಿಲ್ಲ. ಅವನ ಒಂದು ಶಕ್ತಿ ಬೇಕ. ಹೆಂಗ ಪೈಲ್ವಾನ್ ಅಂತ ಶಕ್ತಿ ಇದ್ರ ಕುಸ್ತಿ? ಅದಕ್ಕ ಪೈಲ್ವಾನ್ ತ್ಯಾಕ ಕುಸ್ತಿ ಆಡ್ಬೇಕಾದ್ರೂ ಶಕ್ತಿ ಬೇಕು. ಶಕ್ತಿ ಅಂದ್ರೆ ಹೆಣ್ಣದ ಬರೀ ಶಿವ ಇರ್ತಾನ ಕರಿ ಕೆಲಸ ಕೊಡಂಗಿಲ್ಲ. ಶಿವ ಇರ್ತಾನ ಕರೆ ಅಲ್ಲಿ ತೆಗೆದು ಬೇರೆ ಐತಿ. ಶಿವ ಯಾಕಂದ್ರೆ ಕುಸ್ತಿ ಆಡ್ಬೇಕಾದ್ರು ದಾಂಡಿಗೆಲ್ರೆ ಹೆಣ್ಮಕ್ಕಳು ನೋಡ್ರ ಪರಮಾತ್ಮ ಎದ್ದು ಕುಣದಾನ ಬಾತ್ ಹೇಳಿ ತಿಳ್ಕೊಂಡ ಶಿವ ಎಲ್ರೆ ಎದ್ದು ಕುಣಿಲ್ಲ ಅಂತಂದ್ರೆ ಕುಸ್ತಿ ಫೇಲ್ ಬೀಳ್ತತೆ ತಿಳ್ಕೊಂಡು ತೊಟ್ಟಿರುವಂತ ಅರಿವಿ ಹಂಗ ಒಣ ಅರಿವಿ ಕಟ್ಟಂಗಿಲ್ಲ. ಅವ್ನು ಲಂಗಟ ಮಾಡಿ ಕಟ್ಟಬೇಕಾದ್ರ ಪೈಲ್ವಾನ ಮೊದಲು ನಮ್ಮ ನೀರಾಗಿ ಎದ್ದುತ್ತಾನ. ಅದನ್ನ ನೀರಂದ್ರ ಹೆಣ್ಣ ನೀರಾಗೆದ್ದು ಅದನ್ನ ತಂಬಲು ಮಾಡಿ ಕಟ್ಟಕೊಂಡಾಗ ಕುಸ್ತಿ ಬೀಳತ್ತಾಗ್ತತ್ರಿ ಅಲ್ಲಿ. ಈಗ ಕುಸ್ತಿ ಹಂಗ ಆಗ್ತತಿ, ನಾವು ಒಣ ಅರಿವಿ ಕಟ್ಕೊಂಡು ಆಡತ್ತೇಳ ಕುಸ್ತಿ ನಡೆಯಂಗಿಲ್ಲ. ಹಸಿ ಅರಿವಿ ಬೇಕ ಎಲ್ಲದಕ್ಕೂ, ಸಾಯ್ಬೇಕು ಎಲ್ಲದಕ್ಕೂ, ಪ್ರತಿಯೊಂದಕ್ಕೂ ಶಕ್ತಿ ಬೇಕ. ಶಕ್ತಿದಿಂದ ಕುಸ್ತಿ ಆಡ್ಬೇಕಾದ್ರೂ ಶಕ್ತಿ ಬೇಕ. ಭೂಮಿ ಒಳಗೆ ಹೋಗಿಸಿಂದ ಪಳಿ ಒಳಗೆ ನಿಂದ್ರಬೇಕಾದ್ರೂ ಆದಿಶಕ್ತಿ ಆಶೀರ್ವಾದ ಬೇಕ. ನೀ ಎಲ್ಲಿ ಹೋದ್ರು ನಿನ್ನ ಹಿಂಬಾಲ ನಾ ಬೇಕ. ಕುಸ್ತಿ ಹೆಂಗ ಆಗ್ಬೇಕು? ಹೆಂಗ್ರಿ? ಒಳಗೆ ಮುಕ್ಕಳಿ ಹರಿಬೇಕಾರೆ ಮ್ಯಾಲ ಚಾಟಿ ಹರಿಬಾರ್ದು. ಕಿಂತ ಕುಸ್ತಿ ಆಗ್ಲತ್ತೀರಿ ನೋಡು ಯಾವ್ಯಾವ ಕುಸ್ತಿ ಮಾಡ್ತಾರ ಬಂದು ಚಂತಾನ ಆಗ್ಲಿ. ಕಾಳ ಮುಸ್ಕ ಮಾಯದ ಜಾಲ ಹೋಗಬೇಡು ಹೇಂಬ ಏ ಗುರುವಿನ ಜ್ಞಾನ ಮಾಡಿ ಕ್ವಾರೋ ಏಕಾಕಾರ ಮ್ಯಾಲ ಆಕಾರ ತಿಳಿದ ಹೋತ ಸಂಸಾರ ಸುಖ ನಿನಗೆಲ್ಲ ಘೋರ ಏಕಾಕಾರ ಆದ ಮ್ಯಾಲ ಆಕಾರ ತಿಳಿದ ಹೋತ ಸಂಸಾರ ಸುಖ ನಿನಗೆಲ್ಲ ಘೋರ
ಹಂಗೆ ತೊಟ್ಟ ಕಳಿ ಭೇದ ಭಾವ ಗುಣ ಏ ಬಂಧು ಬಳಗ ಯಾರು ಎಲ್ಲೋ ಹಿಂಬಲ ಬರವ್ರ ಏ ನೀರಿನೋಳು ನೀರ ಕೂಡಿ ರೂಪಿನೋಳು ರೂಪ ಕೂಡಿ ಜೀವನೇನಾಗಿಲ್ಲೋ ಯಾರ್ಯಾರ ಏ ನೀರಿನೋಳು ನೀರ ಕೂಡಿ ರೂಪಿನೋಳು ರೂಪ ಕೂಡಿ ಗಾಳಿ ಜೋಡಿ ಜೀವನೇನಾಗಿಲ್ಲೋ ಯಾರ್ಯಾರ ಹಿಂಗೈತಿ ಅನುಭವದ ಭಾಗಿ ಅಲ್ಲಂದ ಒಂದಾರಿತ ಭಾಗಿ ಗೋಗವಾಡ ಮಾರುತಿ ಪಾದಕೋಗಿ ಕೈ ಮುಗದ ನಿತ್ಯ ವಶಿರ ಭಾಗಿ ಸಿದ್ದರಾಮಯ್ಯ ಬುದ್ಧಿ ಕೊಟ್ಟ ನಾಗೇಶ್ ಅವರ ಹಾಡು ಮೆಟ್ಟ ಏ ನಾಗಪ್ಪನ ಅಕ್ಷರ ಹೊಸ ತರ ದಾರಿ ಒಂದ ಪರ್ವ ಎಂದ ನಿರ್ಧಾರ ಬಾಗಣರಾಜ ಸದಾ ನಿನ್ನ ಪೂಜೆ ಹೇಳತ್ತೇನ್ರಿ ಗಣಪತಿ ಸ್ತೋತ್ರ ಮಾಡ್ಲತ್ತೇನ ಮಾಡ್ಲತ್ತಲ್ಲ ತಮ್ಮ ಗಣಪತಿ ಸ್ತೋತ್ರ ಮಾಡ್ತಿ ಮಾಡುವ ಲೆಕ್ಕ ಇವೇನ ತಾಯಿ ಮಗನೋ ಏನ ತಂದೆ ಮಗನೋ ಯಾವ ಗಣಪತಿ ಗಣಪತಿ ಪ್ರಥಮದೊಳಗೆ ಇವನ ತಯಾರು ಮಾಡಿ ಇಟ್ಟವ್ರಿ ಯಾರ.